ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ ಆಯ್ಕೆ ಆಗಿದ್ದು ಯಾಕೆ ಹಠಕ್ಕೆ ಬಿದ್ದಿದ್ದ ಡಿಕೆಶಿ ಸೈಲೆಂಟ್ ಆಗಿದ್ದ ಯಾಕೆ ರಾಹುಲ್ ಸೂತ್ರ ಸೋನಿಯಾ ದೂರದೃಷ್ಟಿ ಏನು ಯಶವಿಶ್ರೆ ಮೇ ಹದಿಮೂರನೇ ತಾರೀಕು ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಯಾರ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಪಾರ್ಟಿಯಾಗಿ ಹೊರಹುಂತ್ ನೂರ ಮೂವತ್ತೈದು ಸ್ಥಾನಕ್ಕೂ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಾಗ ವಾವ್ ಈ ತರ ಆಯ್ತಾ ಈ ತರ ಮ್ಯಾಂಡೇಟ್ ಬಂತ ಬಿಜೆಪಿ ವಿರುದ್ಧ ಕರ್ನಾಟಕ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ ರುಚಿಗೆದ್ದಿದ್ರ ರೊಚ್ಚಿಗೆದ್ದು ಕಾಂಗ್ರೆಸ್ಗೆ ಓಟ್ ಹಾಕಿದ್ರ ಎ ಮ್ಯಾಂಡೇಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬಳಿಕ ಅಂದರೆ ಮೂವತ್ತೈದು ವರ್ಷಗಳ ಬಳಿಕ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಂಥ ಕೀರ್ತಿ ಬಂತು ತೊಂಬತ್ತೊಂಬತ್ತರ ಎಸ್ ಎಂ ಕೃಷ್ಣ ಸಿ ಎಂ ಆಗಿದ್ದರು ಬಹುಮತ ಬಂದಿತ್ತು ಆದರೆ ಇಷ್ಟು ಸ್ಥಾನ ಬಂದಿರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗಲೂ ಕೂಡ ಇಷ್ಟು ಸ್ಥಾನವನ್ನು ಗೆದ್ದಿರಲಿಲ್ಲ ಹೌ ಇಟ್ ಪಾಸಿಬಲ್ ಅನ್ನೋ ಒಂದು ಚರ್ಚೆ ಆಯಿತು ಓಹ್ ಇಷ್ಟು ಇದು ಸಾಧ್ಯನಾ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸ್ಥಾನ ಬರೋದಕ್ಕೆ ಈಗ ಇಂಥ ಸನ್ನಿವೇಶದಲ್ಲಿ ಅನ್ನೋ ಒಂದು ಚರ್ಚೆ ಆಯಿತು ಬಟ್ ಬಂತು ಕರ್ನಾಟಕದ ಜನ ತೀರ್ಪನ್ನು ಕೊಟ್ಟರು ಗ್ರೇಟ್ ಮ್ಯಾಂಡೇಟ್ ಆದರೆ ತೀರ್ಪು ಬಂದ ಬಳಿಕ ನೂರ ಮೂವತ್ತೈದು ಸ್ಥಾನ ಗೆಲ್ತು ಕಾಂಗ್ರೆಸ್ ಯಾರು ಸಿ ಎಮ್ ಯಾರು ಡಿ ಸಿ ಎಮ್ ಅನ್ನೋ ಚರ್ಚೆ ಆಯಿತು ಈಗಾಗಲೇ ಗೊತ್ತು ಎಲ್ಲರಿಗೂ ಸಿದ್ದರಾಮಯ್ಯವರು ಸಿ ಎಮು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಅಂತ ಆದರೆ ಯಾಕೆ ಸಿದ್ದರಾಮಯ್ಯವರು ಆಯ್ಕೆ ಸಿ ಎಮ್ ಆಗಿ ಸಿದ್ದರಾಮಯ್ಯವರನ್ನೇ ಆಯ್ಕೆ ಮಾಡಿದ ಯಾಕೆ ಡಿ ಕೆ ಶಿವಕುಮಾರ್ ಯಾಕೆ ಆಯ್ಕೆ ಮಾಡಲಿಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಯಾಕೆ ಸಿದ್ದರಾಮಯ್ಯವರಿಗೆ ಸಿ ಎಮ್ ಆಗಿ ಘೋಷಣೆ ಮಾಡಿದ್ರು ಯಾಕೆ ಅಧಿಕಾರ ಕೊಟ್ಟರು ಅನ್ನೋದಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನು ನೋಡೋದಾದರೆ ಮೊದಲನೇದಾಗಿ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಯಾವತ್ತೂ ಕೂಡ ಒಂದು ರೀತಿ ಇರಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ನಂಬಿಕೆ ಇಟ್ಟಿದ್ದರು ಅಂದರೆ ಶಾಸಕರು ಆಯ್ಕೆ ಮಾಡಬೇಕು ಶಾಸಕರನ್ನು ಹೇಗೆ ಜನ ಆಯ್ಕೆ ಮಾಡಿದರು ಶಾಸಕರು ತಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಒಂದು ನಂಬಿಕೆ ಆಗಿತ್ತು ಅದರಂತೆ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ದರಾಮಯ್ಯನವರು ಸಿ ಎಮ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದರು ಬಹುತೇಕ ಶಾಸಕರು ಹೀಗಾಗಿ ಸಿದ್ದರಾಮಯ್ಯರಿಗೆ ಮಣೆ ಹಾಕುವಂಥ ಮಣೆ ಹಾಕೋದಕ್ಕೆ ಸಾಧ್ಯ ಆಯಿತು ಇನ್ನು ಮತ್ತೊಂದು ಏನಪ್ಪ ಅಂದರೆ ಕಾಂಗ್ರೆಸ್ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂದರೆ ಸಿದ್ದರಾಮಯ್ಯರು ಸೂಕ್ತ ವ್ಯಕ್ತಿ ಅನ್ನೋದನ್ನು ಹೈಕಮಾಂಡ್ ಮನಗಂಡಿತ್ತು ಇನ್ನು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ಅವಧಿ ಐದು ವರ್ಷ ಏನು ಸಿ ಎಂ ಆಗಿದ್ದರು ಸಿದ್ದರಾಮಯ್ಯನವರು ಈ ಅವಧಿಯಲ್ಲಿ ಅನ್ನಭಾಗ್ಯ ಮತ್ತು ಇಂದಿರಾ ಕ್ಯಾಂಟೀನ್ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಯೋಜನೆಗಳು ಅಂದರೆ ಪಾಪ್ಯುಲಾರಿಟಿಗೆ ಕೊಟ್ಟಂಥ ಸಿದ್ದರಾಮಯ್ಯವ್ರಿಗಾಗಿರ್ಬೋದು ಕಾಂಗ್ರೆಸ್ಗಾಗಿರ್ಬೋದು ಅತಿ ಹೆಚ್ಚು ಪ್ರಚಾರವನ್ನು ಪಾಪ್ಯುಲಾರಿಟಿ ಕೊಟ್ಟಂಥ ಯೋಜನೆಗಳು ಇದು ಆಮೇಲೆ ಹಿಂದುತ್ವದ ಉಸಿ ಕಾರ್ಯಸೂಚಿಯನ್ನು ಬಯಲುಗೊಳಿಸಿ ಅಂದರೆ ಹಿಂದುತ್ವ ಅನ್ನೋದು ಒಂದು ಸುಳ್ಳು ಬಿ ಜೆ ಪಿಯ ಪ್ರೊಪಗೆಂಡ ಅನ್ನೋದನ್ನು ಸುಳ್ಳು ಅಂತ ಮಾಡಿ ಸರ್ವ ಜನಾಂಗದ ಶಾಂತಿಯ ತೋಟ ಕನಸನ್ನು ಕಂಡಂಥದವರು ಸಿದ್ದರಾಮಯ್ಯವರು ಹೀಗಾಗಿ ಸಿದ್ದರಾಮಯ್ಯರು ಆದರೇನೆ ಬೆಸ್ಟು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಂತೆ ಇತ್ತು ಈಗಾಗಲೇ ಸಿದ್ದರಾಮಯ್ಯನವರು ಹದಿಮೂರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಅಂದರೆ ಅಷ್ಟೊಂದು ಅನುಭವ ಇದೆ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂದರೆ ಬಜೆಟ್ನ ವಿಂಗಡಣೆ ಮತ್ತು ಆದಾಯದ ಕ್ರೋಢೀಕರಣ ಮಾಡಬೇಕು ಅಂದರೆ ಅದಕ್ಕೆ ಸಿದ್ದರಾಮಯ್ಯನೇ ಸೂಕ್ತ ವ್ಯಕ್ತಿ ಅನ್ನೋದನ್ನು ಹೈಕಮಾಂಡ್ ಭರವಸೆ ಇತ್ತು ಸಿದ್ದರಾಮಯ್ಯವರ ಮೇಲೆ ಹೀಗಾಗಿನೇ ಸಿದ್ದರಾಮಯ್ಯವರನ್ನು ಕರ್ನಾಟಕದ ಸಿ ಎಮ್ ಆಗಿ ಎರಡನೇ ಬಾರಿಗೆ ಅವರನ್ನು ಆಯ್ಕೆ ಮಾಡಿತು ಇನ್ನು ಓಕೆ ಸಿದ್ದರಾಮಯ್ಯನವರು ಆಯ್ಕೆ ಮಾಡೋದಕ್ಕೆ ಇಷ್ಟೆಲ್ಲ ಮಾನದಂಡ ಇತ್ತು ಯಾಕೆ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಹಠ ಬಿಟ್ಟಿದ್ದು ಯಾಕೆ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ ಸಿ ಎಂ ಪಠವನ್ನು ಕೊಡಲಿಲ್ಲ ಯಾಕಪ್ಪ ಅಂದರೆ ಒಂದು ಅವರು ತುಂಬ ಮಹತ್ವಾಕಾಂಕ್ಷೆ ಹೊಂದಿದ್ದರು ಸಿ ಎಂ ಆಗೇ ಆಗ್ತೀನಿ ಸಿ ಎಮ್ ಸಹ ಬೇಕೇ ಬೇಕು ಅಂತ ಆದರೆ ಸೋನಿಯಾ ಗಾಂಧಿ ಅವರ ಕರೆ ಅವತ್ತೊಂದು ಮಿಡ್ ನೈಟಲ್ಲಿ ಒಂದು ಕರೆ ಮಾಡಿ ಮನವೊಲಿಸಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಹಠವನ್ನು ಬಿಟ್ಟರು ಪಕ್ಷ ನಿಷ್ಠೆ ಸಂಘಟನಾ ಚತುರ ಭವಿಷ್ಯದಲ್ಲಿ ದೊಡ್ಡ ಉಡುಗೊರೆ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಹೈಕಮಾಂಡ್ ನನಗೆ ಒಂದು ಅಭಯ ಅಭಯ ಕೊಟ್ಟಿದೆ ಆ ಅಭಯವನ್ನು ಪೂರೈಸೆ ಪೂರೈಸುತ್ತೆ ಆ ಒಂದು ಶಕ್ತಿ ಹೈಕಮಾಂಡ್ ನನಗೆ ಕೊಟ್ಟಿದೆ ನನಗೂ ಕೂಡ ಆ ಶಕ್ತಿ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಹುದ್ದೆಯನ್ನು ಪಡಿಬಹುದು ಅನ್ನೋ ಲೆಕ್ಕಾಚಾರ ಹೀಗಾಗಿ ಡಿ ಕೆ ಶಿವಕುಮಾರ್ ಆ ಒಂದು ಹಠವನ್ನು ಬಿಟ್ಟರು ಇನ್ನು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗ್ತಿದ್ದಾರೆ ಬಟ್ ಬೇರೆ ಯಾರೂ ಡಿ ಸಿ ಎಮ್ ಆಗ್ತಿಲ್ಲ ಇದು ಕೂಡ ಒಂದು ಶರತ್ತನ್ನು ವೀರಿಸಿದ್ರು ನಾನೊಬ್ಬನೇ ಮಾತ್ರ ಡಿ ಸಿ ಎಮ್ ಆಗಿರಬೇಕು ಬೇರೆ ಯಾರು ಡಿ ಸಿ ಎಂ ಆಗಿರಬಾರ್ದು ಅಂತ ಅದಕ್ಕೆ ಕೂಡ ಒಪ್ಕೊಳ್ತು ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನೇ ಮುಂದುವರಿಸುತ್ತೆ ಹೈಕಮಾಂಡ್ ಅದು ಕೂಡ ಸ್ಟ್ರಾಂಗಾಗಿ ನಾಯಕತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪಕ್ಷವನ್ನು ಹಿಡ್ದಲ್ಲಿ ಇಟ್ಕೊಬೋದು ಅದು ಡಿ ಕೆ ಶಿವಕುಮಾರ್ ಅವರೊಂದು ಲೆಕ್ಕಾಚಾರ ಇನ್ನು ಜಲಸಂಪನ್ಮೂಲ ಅಥವಾ ಇಂಧನ ಅಥವಾ ಬೆಂಗಳೂರು ಅಭಿವೃದ್ಧಿ ಈ ಮೂರು ಖಾತೆಯಲ್ಲಿ ಎರಡು ಖಾತೆಯನ್ನು ಕೊಡಬೇಕು ಅನ್ನೋದು ಡಿಮ್ಯಾಂಡ್ ಇಟ್ಟಿದ್ರು ಅದಕ್ಕೆ ಕೂಡ ಓಕೆ ಮಾಡಿದೆ ಜೊತೆಗೆ ಮೂವತ್ತ್ಮೂರು ಏನು ಸಚಿವರು ಇರ್ತಾರೆ ಮೂವತ್ತ ಮೂವತ್ತ್ಮೂರು ಮೂವತ್ತ್ನಾಲ್ಕು ಸಚಿವರು ಇದರಲ್ಲಿ ಹತ್ತು ಸಚಿವರು ನನ್ನ ಬಣದವರು ಆಗಿರಬೇಕು ನಾನು ಹೇಳಿದವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ದರಂತೆ ಡಿ ಕೆ ಶಿವಕುಮಾರ್ ಆ ಡಿಮ್ಯಾಂಡ್ಗೆ ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನೋ ಒಂದು ಲೆಕ್ಕಾಚಾರ ಇದೆಲ್ಲಕ್ಕಿಂತ ಹೆಚ್ಚಾಗಿ ಬಹುತೇಕ ಹೆಚ್ಚಿನ ಸಂಖ್ಯೆಯ ಶಾಸಕರು ಡಿ ಕೆ ಜೊತೆ ಗುರ್ಸ್ಕೊಳ್ಳದೇ ಇದ್ದದ್ದು ಅಂದರೆ ಡಿ ಕೆ ಶಿವಕುಮಾರ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯವ್ರು ಸಿ ಎಂ ಆಗಬೇಕು ಅಂತ ಶಾಸಕರ ಒಂದು ಒಮ್ಮತದ ಒಲವಾಗಿತ್ತು ವರಿಷ್ಠರ ಬಗ್ಗೆ ಹೆಚ್ಚಿನ ಒಲವು ಜೊತೆಗೆ ದೆಹಲಿ ಮಟ್ಟದ ನಾಯಕರಲ್ಲಿ ಹೆಚ್ಚಿನ ಒಲವು ಸಿದ್ದರಾಮಯ್ಯನ ಕಡೆಗೆ ಇತ್ತು ಹೀಗಾಗಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಕ್ಕೆ ಆಗಲಿಲ್ಲ ಅಭೂತಪೂರ್ವದ ಜಯದ ಅವಕಾಶವನ್ನು ಕಾಂಗ್ರೆಸ್ಗೆ ಜನ ಕೊಟ್ಟಿದ್ದಾರೆ ಇದನ್ನು ತಪ್ಪಿಸ್ಬಾರ್ದು ಗೊಂದಲ ಮೂಡ್ಸ್ಕೊಂಡು ಜನರಲ್ಲಿ ಒಂದು ರೀತಿ ಬೇಸರ ಹೇಸಿಗೆಯನ್ನು ಉಂಟು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷ ಪಕ್ಷ ನಿಷ್ಠೆಗೆ ಅವರು ತಮ್ಮ ತ್ಯಾಗ ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿಲ್ಲ ಆಟವನ್ನು ಬಿಟ್ಟರು ಸೈಲೆಂಟಾದರು ಈಗ ಡಿ ಸಿ ಎಂ ಆಗ್ತಿದ್ದಾರೆ ಸಿದ್ದರಾಮಯ್ಯ ಸಿ ಎಂ ಸೊ ಇಬ್ಬರು ನಾಯಕರು ಈಗ ಜೋಡತ್ತಿನ ರೀತಿಯಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ ಜೋಡತ್ತಿನ ಸರ್ಕಾರ ಹೇಗಿರುತ್ತೆ ನೋಡೋಣ ನಿಮ್ಮ ಪ್ರಕಾರ ವೀಕ್ಷಕರೇ ಸಿದ್ದರಾಮಯ್ಯನವರ ಸಿ ಎಂ ಆಗಿದ್ದು ಒಳ್ಳೆಯದ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾಗಿತ್ತಾ ನಿಮ್ಮ ಪ್ರಕಾರ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ